ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ತುಂಬಾ ಬೇಕಾಗಿರುವಂಥದ್ದು, ಎಸ್ಪೆಷಲಿ ಪ್ರತಿಯೊಬ್ಬರು ಹುಡುಗಿ ಹೆಂಗಸರಿಗೆ ಬೇಕಾಗಿರುವಂಥ ಒಂದು ಟಾಪಿಕ್ ತಂದಿದ್ದೀನಿ. ಆ್ಯಂಡ್ ಈ ಟಾಪಿಕ್ ಮೇಲೆ ತುಂಬ ಯೂಟ್ಯೂಬರ್ಸ್ ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ. ಆದರೆ ನನಗೆ ಏನಕ್ಕೆ ಮಾಡಬೇಕಂತ ಹೇಳಿದ್ರೆ, ಪ್ರತಿಯೊಬ್ಬರು ಲರ್ನಿಂಗ್ ವಿಧಗಳು ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಬ್ಬರು ಟೀಚಿಂಗ್ ವಿಧಗಳು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ನಿಮಗೆ ಡಿಫ್ರೆಂಟ್ ಟೈಪಲ್ಲಿ ತೋರಿಸ್ಕೊಡೋಣ ಅಂತ ನಾನು ನಿಮಗೋಸ್ಕರ ಈ ವಿಡಿಯೋನ ತರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮಗೆ ಥ್ರೆಡಿಂಗ್ ಬಗ್ಗೆ ತೋರಿಸ್ತೀನಿ. ಫಸ್ಟ್ ಆಗಿ ಮೇನ್ ಆಗಿ ಅಪ್ಪರ್ ಲಿಪ್ ಥ್ರೆಡಿಂಗ್ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ನಾವು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಐಬ್ರೋ ಥ್ರೆಡಿಂಗ್ ಬಗ್ಗೆ ತೋರಿಸ್ತೀನಿ. ಸೊ ಅಪ್ಪರ್ ಲಿಪ್ ಥ್ರೆಡಿಂಗ್ನ ನಿಮಗೆ ಸುಮಾರು ಜನ ತೋರಿಸಿದ್ದಾರೆ. ಅವ್ರು ಹೇಳ್ತಾರೆ ನೀವು ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಲೆಗ್ಸ್ ಮೇಲೆ, ಹ್ಯಾಂಡ್ಸ್ ಮೇಲೆ ಮಾಡಿ ಅಂತ. ಬಟ್ ನಾನು ಸಜೆಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ, ನೀವು ಒಂದ್ಸತಿ ಲೆಗ್ ಮೇಲೆ ಇಲ್ಲ ಹ್ಯಾಂಡ್ ಮೇಲೆ ಮಾಡಿದ್ರೆ ನೀವು ಬಿಟ್ಟೇ ಬಿಡ್ತೀರ, ನನಗೆ ಈ ರಿಸ್ಕೇ ಬೇಡ, ನಾವು ಪಾರ್ಲರ್ಗೆ ಹೋಗಿ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಒಂದೇ ಮಾಡ್ಸೋಣ, ನನಗೆ ಈ ಪರ್ಸನಲ್ ರಿಸ್ಕ್ ತಗೊಳಕ್ಕಾಗಲ್ಲ ಅಂತ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಮಗೆ ನಾವು ನೋವು ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರು ನಮಗೆ ನೋವು ಮಾಡಿದ್ರೆ ಅದು ನಮ್ಗೇನು ಅನ್ಸಲ್ಲ, ಆದ್ರೆ ನಮ್ಗೆ ನಾವು ನೋವು ಮಾಡ್ಕೊಳ್ಳೋದು ತುಂಬಾ ನೋವಾಗುತ್ತೆ. ನಾವು ನಾರ್ಮಲ್ ಆಗಿ ನಮ್ಮ ಬ್ಯೂಟಿಗೋಸ್ಕರ ನಾವು ಮಾಡ್ಕೋತಾ ಇರೋದು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಏನೂ ಆಗಲ್ಲ, ಅದು ನಮ್ಗೆ ಸ್ವಲ್ಪ ಪ್ರಾಕ್ಟಿಸ್ ಬೇಕಷ್ಟೆ. ಆ್ಯಂಡ್ ನಾನು ನಿಮ್ಗೆ ಇವತ್ತು ಅಪ್ಪರ್ ಲಿಪ್ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಪ್ಪರ್ ಲಿಪ್ ನಿಮ್ಗೆ ಯಾವುದೇ ಶೇಪ್ ಎಲ್ಲ ತೆಗಿಯೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಅಪ್ಪರ್ ಲಿಪ್ನ ನೀವು ಫಸ್ಟ್ ಕಲೀರಿ, ಫಸ್ಟ್ ಡೈರೆಕ್ಟಾಗಿ ಐಬ್ರೋಸ್ನ ಕಲೀರಿಕ್ ಹೋಗಬೇಡಿ. ಅಪ್ಪರ್ ಲಿಪ್ನ ಮಾಡಿ, ಅಪ್ಪರ್ ಲಿಪ್ ಆದ್ಮೇಲೆ ಅದರಲ್ಲಿ ನಿಮ್ಗೆ ಯಾವಾಗ ಪರ್ಫೆಕ್ಷನ್ ಅನ್ನೋದು ಸಿಗುತ್ತೆ ಆಮೇಲೆ ನೀವು ಐಬ್ರೋಸ್ನ ಟ್ರೈ ಮಾಡ್ಬೋದು. ಹಾಗೆ ಕೆಲವರು ಈ ವೀಟ್ ಯೂಸ್ ಮಾಡ್ತಾರೆ, ಇಲ್ಲ ರೇಸರ್ ಯೂಸ್ ಮಾಡಿಬಿಟ್ಟು ಚಿನ್ ಆಗಲಿ ಅಪ್ಪರ್ ಲಿಪ್ ಆಗಲಿ ಕೆರ್ಕೊಳ್ಳೋದನ್ನ ಟ್ರೈ ಮಾಡ್ತಾರೆ. ಅದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸ್ಟ್ರೇಟಾಗಿ ಹೀಗೆ ತೆಗೆದಿರ ಅದು ಕರೆಕ್ಟಾಗಿ ರೂಟಿಂದ ಬಂದಿರೋದಿಲ್ಲ, ಅವಾಗ ಅದು ಗ್ರೋ ಆಗಬೇಕಾದ್ರೆ ತುಂಬ ಥಿಕ್ ಆಗಿ ಗ್ರೋ ಆಗುತ್ತೆ. ಅದೇ ನೀವು ಥ್ರೆಡ್ಡಿಂಗ್ ಮಾಡೋದ್ರಿಂದ ನೀವು ಉಲ್ಟಾ ಮಾಡ್ತೀರ, ಉಲ್ಟಾ ಮಾಡೋದ್ರಿಂದ ಕ್ಲೀನಾಗಿ ಎಲ್ಲ ರಿಮೂವ್ ಆಗುತ್ತೆ, ನೆಕ್ಸ್ಟ್ ಬರುವಂಥ ಕೂದಲು ನಿಮಗೆ ಫೈನ್ ಹೇರ್ ಆಗಿ ಬರುತ್ತೆ, ಅಂದರೆ ತುಂಬ ಥಿನ್ ಆಗಿರುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡ್ಕೋಬಹುದು, ಹಾಗೆ ಗ್ರೋತ್ನು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ನಿಮಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾವು ಈ ಥರದೊಂದು ಥ್ರೆಡ್ ಇಟ್ಕೊಳ್ಳೋಣ. ದಯವಿಟ್ಟು ಸೀವಿಂಗ್ಗೆ ಯೂಸ್ ಮಾಡುವಂತಹ ಥ್ರೆಡ್ನೆಲ್ಲ ಯೂಸ್ ಮಾಡಬೇಡಿ, ಅದು ಎಫಿಷಿಯೆಂಟ್ ಆಗಿರಲ್ಲ, ಅದು ತುಂಬ ಒಂಥರ ಚುಳ್ಳನ್ನ ಫೀಲಿಂಗ್ ಆಗುತ್ತೆ, ಒಂಥರ ಒಂದು ಪ್ರಿಕಿಂಗ್ ಫೀಲ್ ಬರುತ್ತೆ ಅದನ್ನ ಮಾಡೋದ್ರಿಂದ. ಅದನ್ನ ಮಾಡಬೇಡಿ. ಈ ಒಂದು ಥ್ರೆಡ್ ಸಿಗುತ್ತೆ ನಿಮಗೆ ಯಾವುದೇ ಫ್ಯಾನ್ಸಿ ಸ್ಟೋರಲ್ಲಿ ಹೋಗ್ಬಿಟ್ಟು ಥ್ರೆಡಿಂಗ್ ಥ್ರೆಡ್ ಕೊಡಿ ಅಂತ ಹೇಳಿದ್ರೆ ನಿಮಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ಗ್ರಿಫಿನ್ 40 ಅಂತ, ಆ್ಯಂಡ್ ಈ ಕಂಪೆನಿದು ಚೆನ್ನಾಗಿದೆ. ಇದ್ರ MRP ಬಂದ್ಬಿಟ್ಟು 30 rupees. ಇದನ್ನ ನೀವು ಟ್ರೈ ಮಾಡ್ಬೋದು. ಸೊ ಮೊದಲಿಗೆ ನಾವು ಸೆಲ್ಫ್ ಥ್ರೆಡಿಂಗ್ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಥ್ರೆಡ್ ಇದೆ ಅಲ್ವಾ, ಇದನ್ನ ನಮ್ಮ ಕೈಯಲ್ಲಿ ಈ ತರ ಇಟ್ಕೊಂಡು 1, 2, 3 ಟೈಮ್ಸ್ ಈ ತರ ಮಾಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಎಂಡಿಂದ ಎಂಡ್ನ ನಾವು ನಾಟ್ ಹಾಕಬೇಕು. ನಾಟ್ ಹಾಕೋದು ಅಷ್ಟೇ ಈಸಿನೇ, ನೀವು ನಾರ್ಮಲ್ ಆಗಿ ಹೇಗೆ ನಾಟ್ ಹಾಕ್ತೀರಾ ಹೀಗೆ ಇಟ್ಕೊಂಡು ಹೀಗೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೀಗೆ ಮಾಡಿ ಅಷ್ಟೇ, ನಾಟ್ ಆಯಿತು. ಇವಾಗ ಏನು ಮಾಡೋದು, ನಾಟ್ನ ಒಂದು ಕೈಯಲ್ಲಿ, ಸೊ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ನಾಟ್ನ ಇಟ್ಕೊಳ್ಳಿ, ಹೀಗೆ ಹೀಗೆ ಇಟ್ಕೋತೀರಲ್ವಾ, ಇದನ್ನ ಹಾಗೆ ಟ್ವಿಸ್ಟ್ ಮಾಡಿ. ಸೊ ನಾವು ಹೀಗೆ ಇಟ್ಕೊಂಡಿದ್ದೀವಿ, ಒಳಗಡೆಯಿಂದ ಹಾಗೆ ಟ್ವಿಸ್ಟ್ ಮಾಡೋಣ. ನಿಮ್ಗೆ ಎಷ್ಟು ಬೇಕಷ್ಟು ಟ್ವಿಸ್ಟ್ ಮಾಡ್ಬೋದು, ನಾನೊಂದು 8 ಟ್ವಿಸ್ಟ್ ಮಾಡಿದ್ದೀನಿ. ಸೊ ಈ ಮೂಮೆಂಟ್ ನಿಮಗೆ ಫಸ್ಟ್ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಆ ಥರ ಮಾಡಿ. ಇಲ್ಲಿ ನೋಡಿ, ಗ್ರಿಪ್ಗೆ ನಾನು ಲಿಟಲ್ ಫಿಂಗರ್ ಅಲ್ಲಿ ಎರಡನ್ನು ಇಟ್ಕೊಂಡಿದ್ದೀನಿ ಗ್ರಿಪ್ಗೆ, ಸೊ ಅದು ಬಿಚ್ಚೋಗಲ್ಲ. ಈ ಥರ ಮಾಡಬೇಕು. ಇವಾಗ ನಾನು ನನ್ನ ಸ್ಕಿನ್ ಮೇಲೆ ಟ್ರೈ ಮಾಡ್ತೀನಿ. ಸ್ಕಿನ್ ಮೇಲೆ ಫಸ್ಟ್ ಟೈಮ್ ನಿಮಗೆ ಮಾಡುವಾಗ ತುಂಬಾ ನೋವಾಗುತ್ತೆ, ಬಟ್ ಆ ನೋವನ್ನ ನೀವು ಜಸ್ಟ್ ನಾರ್ಮಲ್ ಆಗಿ ಮಾಡ್ಕೊಳ್ಳೇಬೇಕು ಅಂತ ತಗೊಳ್ಳಿ, ಖಂಡಿತವಾಗ್ಲೂ ಇದನ್ನ ಆರಾಮಾಗಿ ಕಲ್ತ್ಕೋಬಹುದು. ಈಗ ನೋಡಿ, ನನಗಿನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆಯಾ ಇಲ್ವಾ ಅಂತ ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೇರ್ಸು, ಬಟ್ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಸ್ವಲ್ಪ ಟಂಗ್ನ ನೀವು ನಾರ್ಮಲ್ ಆಗಿ ಮಾಡಿಸುವಾಗ ಹೇಗೆ ಟಂಗ್ನ ಪುಷ್ ಕೊಟ್ಬಿಟ್ಟು ಮಾಡಿಸ್ತೀರಾ, ಅದೇ ಥರ ನೀವು ಮಾಡ್ಕೊಳ್ಳುವಾಗ್ಲೂ ಟಂಗ್ನ ಹಿಂಗೆ ಮಾಡಿ.
ನೋಡ್ಬೋದು ನಿಮಗೆ ಕಲರ್ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಇಲ್ಲಿ ವೈಟ್ ಆಗಿದೆ, ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಆ್ಯಂಡ್ ಇದನ್ನು ಮಾಡ್ಕೊಳ್ಳುವಾಗ ಯಾವುದೇ ಥರ ಕ್ರೀಮ್ ಆಗಲಿ ಫೇಸ್ ಮೇಲೆ ಇರಬಾರ್ದು, ಫೇಸ್ ಕಂಪ್ಲೀಟಾಗಿ ಕ್ಲಿಯರ್ ಆಗಿರಬೇಕು. ಡ್ರೈ ಆಗುತ್ತೆ ಒಂದು ಸ್ವಲ್ಪ, ಮತ್ತೆ ನೀವು ವಾಶ್ ಮಾಡಿಕೊಂಡು ಕ್ರೀಮ್ ಅಪ್ಲಿಕೇಶನ್ ಮಾಡಿಕೊಂಡು ಸ್ವಲ್ಪ ಮಾಯಿಶ್ಚರೈಸ್ ಮಾಡ್ಕೊಳ್ಳಿ. ಅದ್ರ ಮೊದಲು ತುಂಬಾ ಡ್ರೈ ಆಗಿರಬೇಕು. ನಿಮಗೆ ಅಲ್ಲಿ ಬ್ಲ್ಯಾಕ್ ಪ್ಯಾಚ್ ಥರ ಏನು ಕಾಣ್ತಾ ಇದೆ ಅದು ಒಂದ್ಸತಿ ನಾನು ಫುಲ್ ಥ್ರೆಡಿಂಗ್ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಕಾಣುತ್ತೆ ಅಂತ ನೀವು ನೋಡ್ಬೋದು. ನೋಡಿ, ಈಗ ನೀವು ನೋಡ್ಬೋದು ಇಷ್ಟು ಮಾಡಿದ್ದೀನಿ, ಇಲ್ಲಿ ಹಾಗೆ ಇದೆ. ಪ್ರತಿಯೊಬ್ಬರಿಗೂ ಅಷ್ಟೇ, ನಾವೇನಾದರೂ ರೈಟ್ ಹ್ಯಾಂಡರ್ ಆಗಿದ್ರೆ ರೈಟ್ ಸೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಆದರೆ ಲೆಫ್ಟ್ ಸೈಡ್ ಮಾಡುವಾಗ ತುಂಬ ಕಷ್ಟ ಫೀಲ್ ಆಗುತ್ತೆ. ಅವಾಗ ನಾವು ಏನು ಮಾಡಬೇಕಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗಲ್ಲೇ ಈ ಥರ ಮಾಡಲಿಕ್ಕೆಲ್ಲ ಟ್ರೈ ಮಾಡಬೇಡಿ, ಮೇಲಕ್ಕೆ ಪುಷ್ ಮಾಡೋದೆಲ್ಲ ಟ್ರೈ ಮಾಡಬೇಡಿ. ಈ ಕಡೆಯಿಂದ ಯಾವ ಥರ ನೀವು ಹೀಗೆ ಮಾಡ್ಕೊಂಡು ಬಂದ್ರಿ, ಒಂದೇ ಡೈರೆಕ್ಷನಲ್ಲಿ ಫಸ್ಟ್ ಕಲ್ತ್ಕೊಳ್ಳಿ, ಮತ್ತೆ ಈ ಉಲ್ಟಾ ಡೈರೆಕ್ಷನ್ ಕಲ್ತ್ಕೋಬಹುದು. ನೀವು ಬರೀ ಒಂದು ಡೈರೆಕ್ಷನ್ನ ಫಸ್ಟ್ ಕಲ್ತ್ಕೊಳ್ಳಿ. ಸೊ ಅದೇ ಥರನೇ ಇದನ್ನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈಗ ಕಂಪ್ಲೀಟಾಗಿ ನಾನು ಮಾಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಹಿಮಾಲಯ ಅವ್ರದ್ದು ನ್ಯಾಚುರಲ್ ಗ್ಲೋ ಅಂತ ಕೇಸರ್ ಫೇಸ್ ಜೆಲ್ ಇದು. ಇದನ್ನ ನಾನು ಹಾಗೆ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನಿಮಗೆ ಮಾಯಿಶ್ಚರೈಸ್ಡ್ ಫೀಲ್ ಕೊಡುತ್ತೆ. ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಖಂಡಿತವಾಗ್ಲೂ ಈ ಪ್ರಾಸೆಸ್ನ ಸ್ಕಿಪ್ ಮಾಡಬೇಡಿ, ನಿಮಗೆ ಒಂಥರ ರ್ಯಾಷಸ್ ಎಲ್ಲ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಹಾಗೆ ಮಸಾಜ್ ಮಾಡ್ಕೊಳ್ಳಿ. ಮಾಯಿಶ್ಚರೈಸ್ ಮಾಡಿ ಆಯಿತು. ಸೊ ಇಷ್ಟೇ ಪ್ರಾಸೆಸ್ಸು. ನೀವು ಸತತವಾಗಿ ಒಂದು 5-6 ಸತಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಇದು ನಿಮಗೆ ತುಂಬಾ ಈಸಿ ಅಂತ ಅನ್ಸುತ್ತೆ. ನಿಮಗೆ ಹೋಗ್ಬಿಟ್ಟು ವೆಯ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅಲ್ಲಿ ಯಾವುದೋ ಒಂದು ಟೈಮಲ್ಲಿ ಈಗ ನೈಟ್ ಫಂಕ್ಷನ್ಸ್ ಇರುತ್ತೆ, ಈವ್ನಿಂಗ್ ಹೋಗೋದು ಆ ಥರ ಎಲ್ಲ ಮಾಡ್ಕೊಳ್ಳೋವಂಥದ್ದು ಇರೋದಿಲ್ಲ. ನೀವೇ ಕಲ್ತ್ಬಿಟ್ರೆ ನಿಮಗೆ ಸುಲಭ ಆಗುತ್ತೆ. ಆ್ಯಂಡ್ ಯಾರೋ ಮಾಡೋ ಪೇಯ್ನ್ಗೆ ಅನ್ನೋ ಬದಲು ನಾವೇ ನಮ್ಮದು ಸ್ಕಿನ್ ಹೇಗೆ ತಗೊಳುತ್ತೆ ಅನ್ನೋದ್ರ ಮೇಲೆ ನಾವು ಪ್ರೆಷರ್ ಹಾಕ್ಕೊಂಡು ಮಾಡ್ಬೋದು ನಿಧಾನವಾಗೂ. ನಾವು ಒಂದ್ಸತಿ ಕಲ್ತ ಮೇಲೆ ನಮಗೆ ಹೇರ್ ಎಲ್ಲಿದೆ ಅಂತ ನಮಗೆ ಕ್ಲೀನಾಗಿ ಕಂಡ್ರೆ ಅದನ್ನ ನಾವು ಕ್ಲೀನಾಗಿ ಮಾಡ್ಕೋಬಹುದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಆ ಲೈಕ್ ಬಟನ್ ಹಿಟ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮಗೆ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಸಿಗುತ್ತೆ. ಇಷ್ಟು ಹೇಳ್ತಾ ಮತ್ತೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಐಬ್ರೋಸ್ ಎಲ್ಲ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಅಲ್ಲಿ ತನಕ ಟೇಕ್ ಕೇರ್, ಥ್ಯಾಂಕ್ ಯು.